ಆಹಾ, ಹೀಗೆ ಕೊತ ಕೊತ ಅಂತ ಕುದಿತಾ ಇರೋ ಗೊಜ್ಜನ್ನ ನೋಡಿದ್ರೆ ತಣ್ಣಗಿರೋ ಮೊಸರನ್ನ ಜೊತೆಗೆ ಸೈಡಲ್ಲಿ ಹಾಕ್ಕೊಂಡು ಸಖತ್ತಾಗಿ ಬ್ಯಾಟಿಂಗ್ ಮಾಡಬೇಕಂತ ಎಲ್ರಿಗೂ ಆಸೆ ಆಗೇ ಆಗುತ್ತೆ ಅಲ್ವಾ? ಅದರಲ್ಲೂ ಹಣ್ಣನ್ನು ತಿಂದು ಬಿಸಾಡುವಂಥ ಸಿಪ್ಪೆನ ಉಪಯೋಗಿಸ್ಕೊಂಡು ಈ ರೀತಿ ಒಂದು ಬಾಯಿ ಚಪ್ಪರಿಸುವಂಥ ಒಂದು ಗೊಜ್ಜು ಮಾಡ್ಬೋದು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಇವತ್ತು ನಾನು ತೋರಿಸ್ತಾ ಇರುವಂಥದ್ದು ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಮಾಡುವಂಥ ಒಂದು ಸಿಂಪಲ್ ಆಗಿರೋ ಗೊಜ್ಜು. 10 ನಿಮಿಷದಲ್ಲಿ ಈ ಗೊಜ್ಜು ರೆಡಿಯಾಗಿ ಹೋಗುತ್ತೆ. ಸೊ ಈಗ ರೆಸಿಪಿ ನೋಡ್ಕೊಂಬರೋಣ, ಬನ್ನಿ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ರುಚಿ ಮತ್ತು ಒಳ್ಳೆ ಪರಿಮಳ ಕೂಡ ಇರುತ್ತೆ. ಹಾಗೆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಕೂಡ ಹಾಕ್ಕೊಳ್ಳಿ. ಹಾಗೆ ನೋಡಿ, ಕಿತ್ತಳೆ ಹಣ್ಣಿನ ಸಿಪ್ಪೆನ ಇರುತ್ತೆ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಒಂದು 5-8 ನಿಮಿಷ ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ಳಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಾಗೆ ಸ್ವಲ್ಪ ಕ್ರಿಸ್ಪ್ ಥರ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಾಗಾಗಿ ಸ್ವಲ್ಪ ಎಣ್ಣೆನ ಕಡಿಮೆ ಹಾಕ್ಕೋಬೇಕು, ಕ್ರಿಸ್ಪ್ ಆಗುತ್ತೆ ಅಂತ. ಮೊದಲಿಗೆ ಕ್ರಿಸ್ಪಿ ಆಗುತ್ತೆ. ಸೊ ಈಗ ಇದಕ್ಕೆ ಈಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ನೀರು ಇದಕ್ಕೆ ಇನ್ನೂ ಹಿಡಿಸುತ್ತೆ, ಆದರೆ ಒಂದೇ ಸಲ ಹಾಕ್ಕೋಬೇಡಿ, ಅದು ಒಂಥರ ಜಾಸ್ತಿ ಬೆಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಆಗಾಗ ಹಾಕ್ಕೊಳ್ತಾ ಹೋಗಿ. ನೋಡಿ, ನಾನು ಸ್ವಲ್ಪ ನೀರು ಹಾಕ್ಕೊಂಡು ಹೀಗೆ ಫ್ರೈ ಮಾಡ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಿಡಿಸ್ತು ಅಂತ ಅನ್ನಿಸ್ತು. ಹಾಗಾಗಿ ಇದಕ್ಕೆ ಈಗ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ಈ ರೀತಿ ಕೈ ಆಡ್ತಾ ಇರಬೇಕು. ಅದು ಸಂಪೂರ್ಣವಾಗಿ ಬೇಯಬೇಕು. ಹಾಗಂತ ಅದು ಪುಡಿ ಪುಡಿ ಆಗಬಾರ್ದು, ಅಂದರೆ ಹಣ್ಣು ಮೆತ್ತಗಾಗಿ ಹೇಗಾಗ್ಬಿಡುತ್ತಲ್ಲ ಆ ಥರ ಆಗಬಾರ್ದು. ಹೋಳ್ ಥರನೇ ಇರಬೇಕು, ಬಟ್ ಪೂರ್ತಿಯಾಗಿ ಬೆಂದಿರಬೇಕು. ಈಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಕಲ್ಲುಪ್ಪನ್ನು ಯೂಸ್ ಮಾಡಿ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಇಲ್ಲಿ ನೋಡಿ, ನಾನು ಏನು ಹಾಕ್ತಿದ್ದೀನಿ ಅಂದರೆ ಇದಕ್ಕೆ ತಿಳಿ ಸಾರಿನ ಪುಡಿ ಹಾಕ್ತಾ ಇದ್ದೀನಿ, ಅಥವಾ ಸಾರಿನ ಪುಡಿ ಕೂಡ ಹಾಕ್ಬೋದು. ಇದರಲ್ಲೇ ಖಾರ ಕೂಡ ಇರುತ್ತೆ. ಏನು ರುಚಿ ಕೊಡುತ್ತೆ ಅಂದರೆ ಸಖತ್ತಾಗಿ ರುಚಿ ಕೊಡುತ್ತೆ. ಸೊ ಒಂದು ಚಮಚದಷ್ಟು ಸಾರಿನ ಪುಡಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಗೊಜ್ಜಿಗೆ ಬೆಲ್ಲ ಕೂಡ ಬಹಳನೇ ಮುಖ್ಯ. ಉಪ್ಪು ಸಾರಿನ ಪುಡಿ ಹೇಗೆ ಮುಖ್ಯನೋ ಅದೇ ರೀತಿ ಬೆಲ್ಲ ಕೂಡ ಈ ಗೊಜ್ಜಿಗೆ ಕಂಪಲ್ಸರಿಗೆ ಹಾಕ್ಕೋಬೇಕು. ಆಗಲೇ ಇದು ಚೆನ್ನಾಗಿ ರುಚಿ ಇರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ. ಅದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹೋಗೋಣ. ನಿಮಗೆ ಯಾವ ಹದದಲ್ಲಿ ಬೇಕು ಅಂತ ನೋಡಿ ಆ ಹದಕ್ಕೆ ನೀರನ್ನ ನೀವು ಹಾಕ್ಕೊಳ್ಳಿ. ಸ್ವಲ್ಪ ಕಹಿ ಟೇಸ್ಟ್ ಇರುತ್ತೆ ಗೊಜ್ಜು, ಇಲ್ಲ ಅಂತಲ್ಲ, ಆದರೆ ಸಖತ್ತಾಗಿರುತ್ತೆ. ನಮ್ಮ ಕಡೆ ದೊಡ್ಲಿಕಾಯಿ ಅಂತ ಬರುತ್ತಲ್ಲ, ದಡ್ಲಿಕಾಯಿ ಅಂತ ಅಂತ, ಹೆರಳೆಕಾಯ್ದು ಇನ್ನೊಂದು ಜಾತಿ ಬರುತ್ತಲ್ಲ, ಅದರಲ್ಲಿ ನಾವು ಹಸಿಗಂಚಿ ಅಂತ ಮಾಡ್ತೀವಿ. ಅದು ಇದೇ ಥರ ಇರುತ್ತೆ, ಬಟ್ ಸ್ವಲ್ಪ ಮಾಡೋ ವಿಧಾನ ಬೇರೆ. ನೋಡಿ, ಇದು ಚೆನ್ನಾಗಿ ಕುದಿತ ಬಣ್ಣ ಕೂಡ ಚೇಂಜ್ ಆಯಿತು. ಹಾಗೆ ಹೋಳುಗಳೆಲ್ಲ ಚೆನ್ನಾಗಿ ಬೆಂದು ಅರಳ್ಕೊಂಡಿದೆ. ಹಾಗೆ ಅದು ಪೀಸ್ ಪೀಸ್ ಕೂಡ ಆಗಿಲ್ಲ, ಒಂದು ಕರೆಕ್ಟ್ ಹದದಲ್ಲಿ ಬೆಂದಿದೆ. ಈಗ ನೋಡಿ, ಸ್ವಲ್ಪ ಡ್ರೈ ಕೂಡ ಆಯಿತು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹದದಲ್ಲಿ ಇಟ್ಕೊಳ್ಳಿ, ಓಕೆನಾ? ನೋಡಿ ಈ ರೀತಿ. ಇದಕ್ಕೆ ಇನ್ನೊಂದು ರೀತಿಯೂ ಕೂಡ ರುಬ್ಬು ಹಾಕಿ ಮಾಡುವಂಥ ಗೊಜ್ಜು ಕೂಡ ಗೊತ್ತು, ಅದು ಸಖತ್ತಾಗಿರುತ್ತೆ. ಅದು ಕೂಡ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಈಗ ನೋಡಿ, ಸಿಂಪಲಾಗಿರೋ ಗೊಜ್ಜು ರೆಡಿಯಾಗೋಯ್ತು. ಮೊಸರನ್ನ ಜೊತೆಗೆ ಹಾಗೆ ಚಪಾತಿ ಪೂರಿ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಬಾಯಿ ಕೆಟ್ಟಿದೆ ಅಂದಾಗ ಮಾತ್ರ ಈ ಗೊಜ್ಜು ಮಾಡ್ಕೊಂಡು ತಿಂದರೆ ಇನ್ನೂ ಬೇಕು ಅಂತೀರಾ. ಓಕೆನಾ? ಬಾಯ್ ಬಾಯ್.